ಕಾವೇರಿ ಹೊರಪದಲ್ಲಿ ಚಿತ್ರನಟ ದರ್ಶನ್ ಕೂಡ ಇವತ್ತು ಪಾಲ್ಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸುವರ್ಣ ಜೊತೆ ದರ್ಶನ್ ಕೂಡ ಮಾತಾಡ್ತಾರೆ. ದರ್ಶನ್ ಅವರೇ, ಈ ಬಾರಿ ಕಾವೇರಿ ಹೋರಾಟದಲ್ಲಿ ನೀವು ಈಗ ಮೊದಲ ಬಾರಿ ಪಾಲ್ಗೊಂಡಿರುತ್ತೀರಿ. ಕಾವೇರಿ ಹೋರಾಟದ ಬಗ್ಗೆ ಮಂಡ್ಯ ಕೇಂದ್ರತವಾಗಿ ನಡೆಯುತ್ತಿರುವ ಹೋರಾಟ ಮತ್ತು ರಾಜ್ಯ ಸರ್ಕಾರ ನೀರು ಬಿಟ್ಟಿರುವಂತಹ ಕ್ರಮದಲ್ಲಿ ನೀವು ನಡೆಸಿದ್ದೀರಿ ಸರ್. ಸುಮಾರು ಸಲ ಬಂದಿದೆ ಕಾವೇರಿ ಯಾವಾಗ ವಿಷಯ ಆಗಿದೆ ಅವಾಗೆಲ್ಲ ಇದು ನಾವು ಕೇವಲ ಮಂಡ್ಯ ಮಾತ್ರ ಅಲ್ಲ ಬೆಂಗಳೂರಿನ ಜನತೆ ಕೂಡ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಒತ್ತಾಯ ಇದೆ. ಅವರು ಪಾಲ್ಗೊಳ್ತೀನಿ ಅನ್ನೋ ಆರೋಪ ಕೂಡ ಇದೆ. ನೀವೇನು ಹೇಳ್ತೀರಿ? ಇಲ್ಲ, ಪಾಲ್ಗೊಳ್ಳಬೇಕು ಅವರು. ಬೆಂಗಳೂರು ಮೈಸೂರು ಅಂತ ಏನಿಲ್ಲ, ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಈ ಹೋರಾಟದಲ್ಲಿ ಸಾಥ್ ಕೊಡಬೇಕು ಅಂತ ಹೇಳ್ತೀನಿ. ಕೆಲವು ಚಿತ್ರನಟರು ಹೇಳ್ತಿರೋದು ಮಂಡ್ಯಕ್ಕೆ ಬರೋದಕ್ಕೆ ಸೆಕ್ಯೂರಿಟಿ ಬೇಕು. ದರ್ಶನ್ ಪ್ರಕಾರ ಮಂಡ್ಯಕ್ಕೆ ಬರೋದಕ್ಕೆ ತಮ್ಮ ಜನರ ಬಳಿ ಬರೋದಕ್ಕೆ ಸೆಕ್ಯೂರಿಟಿ ಏನಾದ್ರು ಬೇಕಾಗುತ್ತಾ? ನಮ್ಮ ಮನೆಗೆ ಬರೋದಕ್ಕೆ ನಮಗೆ ಯಾಕೆ ಸರ್ ಸೆಕ್ಯೂರಿಟಿ? ದರ್ಶನ್ ಪ್ರಕಾರ ಕಾವೇರಿ ಅಂದ್ರೆ ಏನೀಗ? ನಾನು ಅವಾಗಲೇ ಹೇಳಿದೆ, ನಮ್ಮ ತಾಯಿಗಿಂತ ಹೆಚ್ಚು ಅಂತ ಹೇಳಿ. ಈ ಸರ್ಕಾರದ ನಿರ್ಧಾರ ಎಷ್ಟು ಸರಿ ಮತ್ತು ರೈತರ ಪರವಾಗಿ ಸರ್ಕಾರ ಸದ್ಯಕ್ಕೆ ತೆಗೆದುಕೊಳ್ಳಬೇಕು ಒಂದು ಪರಿಹಾರ ಕ್ರಮ ಏನು? ಇಲ್ಲ ನೋಡ್ರೆ, ಸರ್ಕಾರ ಕೇಳೋಷ್ಟು ದೊಡ್ಡ ನಾನಲ್ಲ, ಬಟ್ ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ರೈತರಿಗೆ ಅನ್ಯಾಯ ಆಗ್ತದೆ, ಅವ್ರಿಗೆ ಸಾಥ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಈಗ ಕೇವಲ ಚಿತ್ರನಟರು ಮಾತ್ರ ಸಾಥ್ ಕೊಟ್ಟರೆ ಸಾಕಾ? ಪರಿಹಾರ ಸಿಗೋದಕ್ಕೆ ನಿಮ್ಮ ಪ್ರಕಾರ ಏನು ಮಾಡಬೇಕು? ಚಿತ್ರನಟರು ಬಿಟ್ಬಿಡಿ ಸರ್, ಈಗ ನಾನು ಒಬ್ಬ ಕಲಾವಿದನಾಗಿ ಬಂದಿಲ್ಲ ಸರ್, ನಾನೊಬ್ಬ ರೈತನಾಗಿ ಬಂದಿದ್ದೀನಿ. ಇಲ್ಲಿಗೆ ಇದಿಷ್ಟು ಕಾವೇರಿ ಹೋರಾಟದ ಬಗ್ಗೆ ಇವತ್ತು ಮಂಡ್ಯಕ್ಕೆ ಆಗಮಿಸಿದಂತಹ ಚಿತ್ರನಟ ದರ್ಶನ್ ಹೇಳಿರುವಂತಹ ಮಾತು. ಮಂಡ್ಯದಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಕಿರಣ್ ಹರ್ನಾಟಕ, ಸುವರ್ಣ ನ್ಯೂಸ್.